ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿದ್ದೀವಿ. ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಎಲ್ಲ ಕಾರ್ಯಗಳಲ್ಲೂ ಪಾಸಿಟಿವ್, ಅಂದರೆ ಎಲ್ಲ ಪಾಸಿಟಿವ್ ವರ್ಕ್ಗಳನ್ನು ನಮಗಿಂತ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಬಹಳಷ್ಟು ಉದಾಹರಣೆಗಳನ್ನು ಕೊಡ್ತಾ ಇರ್ಬೋದು. ಸೊ ಅವರ ಒಪಿನಿಯನ್ ಯಾವ ರೀತಿ ಅನಂತಪುರದಲ್ಲಿ ನಡೆಯುವಂತಹ ಸೇನಾ ಪೂರ್ವ ತಯಾರಿಗೆ, ಅಂದರೆ ಸೇನಾ ತರಬೇತಿ ರ್ಯಾಲಿ ಯಾವ ರೀತಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ನಮಸ್ಕಾರ. ದೇಶ ಸೇವೆ ಮಾಡುವಂಥದ್ದು ಒಂದು ಸೌಭಾಗ್ಯ, ಹಾಗೆಯೇ ಜೊತೆ ಜೊತೆಗೆ ದೇಶ ಸೇವೆಯನ್ನು ಮಾಡೋದ್ರ ಮೂಲಕ ಒಂದು ಉದ್ಯೋಗವನ್ನು ಪಡ್ಕೊಂಡು ಆ ಮೂಲಕ ಕುಟುಂಬದ ಅಭಿವೃದ್ಧಿಯನ್ನು, ಕುಟುಂಬದ ರಕ್ಷಣೆ, ಕುಟುಂಬದ ಆರ್ಥಿಕ ಸ್ವಾವಲಂಬನೆಗೂ ಕೂಡ ಅದು ಪೂರಕವಾಗಿದೆ. ಹಾಗಾಗಿ ಇದೊಂದು ಸುವರ್ಣ ಅವಕಾಶ. ಮಲ್ನಾಡ್ ಸೋಲ್ಜರ್ ಕೋಚಿಂಗ್ ಸೆಂಟರ್ ಆನಂದಪುರ ಇವರು ಇದೇ ತಿಂಗಳ 6ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಮುರುಘರಾಜೇಂದ್ರ ಮಠ ಸಂಸ್ಥಾನದ ವ್ಯಾಪ್ತಿಯಲ್ಲಿ ಅಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಯಾರ್ಯಾರು ದೇಶದ ಸೇವೆಗಾಗಿ ಮಿಲಿಟರಿಯನ್ನು ಸೇರಲಿಕ್ಕೆ, ಸೇನೆಯನ್ನು ಸೇರಲಿಕ್ಕೆ ಇಚ್ಛೆ ಪಡ್ತಿರೋ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತಯಾರಾಗಬೇಕು, ಯಾವ ರೀತಿ ದಾಖಲೆಗಳನ್ನು ರೆಡಿ ಮಾಡ್ಕೋಬೇಕು, ಏನೇನು ಅಂಶಗಳನ್ನು ಇಂಟರ್ವ್ಯೂನಲ್ಲಿ ನಾವು ಗಮನಿಸ್ತೇವೆ ಅನ್ನೋಂಥ ವಿಷಯಗಳನ್ನು ಇಟ್ಕೊಂಡು ಸುಮಾರು 6ನೇ ತಾರೀಕಿನಿಂದ 19ನೇ ತಾರೀಕು ತನಕ ಸುಮಾರು 10 ದಿನಕ್ಕಿಂತ ಹೆಚ್ಚು ದಿನಗಳ ಕಾಲ ತರಬೇತಿಯನ್ನು ಕೊಡ್ತಾರೆ. ಫಿಸಿಕಲ್ ಫಿಟ್ನೆಸ್ ಮತ್ತು ಈ ಥರ ದಾಖಲೆಗಳನ್ನು ಒಳಗೊಂಡಂತೆ. ಹಾಗಾಗಿ ಇದರ ಲಾಭವನ್ನು ಪಡ್ಕೊಳ್ಳಿ, ಎಲ್ಲರೂ ಭಾಗವಹಿಸಿ, ಭಾಗವಹಿಸುವ ಮೂಲಕ ನಿಮ್ಮ ಮನದಾಳದ ಆಸೆ ಏನು ದೇಶ ಸೇವೆಯನ್ನು ಮಾಡಬೇಕು ಅಂತ ಇರುತ್ತೋ ಅದನ್ನು ಮಾಡಲಿಕ್ಕೂ ಒಂದು ಅವಕಾಶ, ನಿಮ್ಮ ಕುಟುಂಬದ ಆರ್ಥಿಕ ಸ್ವಾವಲಂಬನೆಗೂ ಕೂಡ ಒಂದು ಮಾರ್ಗ ಆಗುತ್ತೆ ಅಂತ ಹೇಳ್ತಾ, ಶಿವಮೊಗ್ಗದಲ್ಲಿ ಇದೇ ಮೊದಲ ಬಾರಿಗೆ ಈ ಥರದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಯಶಸ್ವಿಯಾಗಲಿ, ತಾವೆಲ್ಲ ಭಾಗವಹಿಸಿ ಅದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳಿ ಈ ಮೂಲಕ ನಾನು ವಿನಂತಿಸ್ತೇನೆ.